ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಏನು ನಮ್ಮ ನೌಕರರ ಇವತ್ತು ನೇರ ನೇಮಕಾತಿಯಲ್ಲಿರುವಂಥವ್ರನ್ನ ಕಾಯಂಗೊಳಿಸಿದ್ರ ಬಗ್ಗೆ ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ಅನೇಕ ದಿನಗಳಿಂದ ಬೇಡಿಕೆ, ಭಾಳ ದಿನಗಳಿಂದ ಬೇಡಿಕೆ ಇತ್ತು, ಭಾಳ ದಿನಗಳಿಂದ ಕೂಡ ಈಗಾಗಲೇ ಕೂಡ ಇದನ್ನು ಕಾಯಂಗೊಳಿಸಿ ಅವರಿಗೆ ಪತ್ರ ಅಂದರೆ ಅವರಿಗೆ ಕಾಯಂಗೊಳಿಸಿರುವಂಥ ಒಂದು ಏನು ಸರ್ಕಾರದ ಆದೇಶವನ್ನು ಪತ್ರಗಳನ್ನು ಇವತ್ತು ಸುಮಾರು 341 ಜನರಲ್ಲಿ ಇವತ್ತು 132 ಜನಕ್ಕೆ ಇವತ್ತು ನಾವು ಅವರಿಗೆ ಇವತ್ತೇನು ಕೊಡುವಂಥದ್ದನ್ನು ನಾವು ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಈಗಾಗಲೇ ಕೂಡ ನಾವು ಅವ್ರನ್ನ ಕಾಯಂಗೊಳಿಸಿ ಅವರಿಗೆ ಸೇವಾ ಭದ್ರತೆ, PF ಮತ್ತು ESI ಇಂಥವನ್ನೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಅವರಿಗೆ ಈ ಒಂದು ಕೆಲಸ ಅದರಲ್ಲಿ ಯಾವ ರೀತಿ ಅವರಿಗೆ ವೇತನ ಬರಬೇಕೋ ಅವನ್ನೆಲ್ಲ ಕೂಡ ಇವತ್ತು ನಾವು ಮಾಡಿಕೊಟ್ಟಿದ್ದೀವಿ. ಅವರಿಗೆ ಪತ್ರವನ್ನು ಇವತ್ತು ವಿತರಣೆ ಮಾಡ್ತಾಯಿದ್ವಿ ಸುಮಾರು 132 ಜನಕ್ಕೆ ಆದೇಶ ಪತ್ರ. ಅದರ ಜೊತೆಗೆ ಇನ್ನು 121 ಜನಕ್ಕೆ ಕೂಡ ಭಾಳ ಬೇಗನೆ, ಯಾಕಂದರೆ ಈಗಾಗಲೇ ಕೂಡ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ನಮ್ಮ ಶಾಸಕರು ಮತ್ತು ಇಲ್ಲಿನ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಇವತ್ತು ಬದ್ಧತೆ ತೋರಿಸ್ತಾ ಇದೆ. ಇವತ್ತು ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಅನೇಕ ಜನರಿಗೆ ಇವತ್ತು ಏನು ಕಾಯಂ ಉದ್ಯೋಗಗಳನ್ನು ಕೊಡುವಂಥದ್ದನ್ನು ಈಗಾಗಲೇ ಕೂಡ ಮಾಡುವ ನಿಟ್ಟಿನಲ್ಲಿ ಇನ್ನು 32 ಜನದ್ದು ಕೂಡ ಈಗಾಗಲೇ ಕೂಡ ಆಗಿದೆ ಅಂಥೇಳಿ ಈಗಾಗಲೇ ಆದೇಶ ಪತ್ರಗಳನ್ನು ಅವು ಕೂಡ ತೆಗೆದುಕೊಂಡು ಬರ್ತೀವಿ. ಅದನ್ನು ಕೂಡ ಕೊಟ್ಟು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಗೆ ಸ್ವಚ್ಛತೆಯನ್ನು ಕಾಪಾಡೋದ್ರಲ್ಲಿ ಮುಂದೆ ಇದ್ದು, ಯಾಕಂದರೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುವಂಥದ್ರಲ್ಲಿ ಈ ನಮ್ಮ ಏನು ಕಾರ್ಮಿಕರ ಇವತ್ತೇನು ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಏನು ಕೆಲಸ ಇದೆಯಲ್ಲ ಅವ್ರದ್ದು ಭಾಳ ದೊಡ್ಡ ಒಂದು ವ್ಯವಸ್ಥೆ, ಅಂದರೆ ದೊಡ್ಡದೊಂದು ಶಕ್ತಿ ಇರುತ್ತೆ ಅವ್ರಿಗೆ. ಅಂದರೆ ಅವರೇ ನಮ್ಮ ಬಳ್ಳಾರಿಯನ್ನು ಕ್ಲೀನ್ ಬಳ್ಳಾರಿ ಅಥವಾ ಸ್ವಚ್ಛ ಬಳ್ಳಾರಿ ಅಂಥದ್ದಕ್ಕೆಲ್ಲ ಕಾರಣರಾಗಿರ್ತಾರೆ. ಅದಕ್ಕೆ ಅವ್ರ ಜೊತೆಗೆ ನಮ್ಮ ಸರ್ಕಾರಗಳು ಇದ್ದು ಅವ್ರನ್ನ ಕಾಯಂಗೊಳಿಸಿ ಅವರ ಜೀವನದಲ್ಲಿ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಎಷ್ಟು ಜನ ಇದ್ದಾರೆ? ಈ 132 ಸೇರಿ ಒಟ್ಟು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇರಬೇಕಾಗಿಲ್ಲ? ಇಲ್ಲ, ಟೋಟಲ್ ಆಗಿ ನಮಗೆ 529 ಜನ ನಮಗೆ ಇಲ್ಲಿ ನಮಗೆ ಪೌರ ಕಾರ್ಮಿಕರು ಬರ್ತಾ ಇದ್ದಾರೆ. ಅದರಲ್ಲಿ 341 ಜನ 560 ಜನ 560 ಜನ ಈಗ ನಮಗೆ ಪ್ರಸ್ತುತ ಇವತ್ತು ಪಾಪ್ಯುಲೇಷನ್ ಪ್ರಕಾರನೇ ಇವತ್ತು 700 ಜನಕ್ಕೆ ಒಬ್ಬ ಪೌರ ಕಾರ್ಮಿಕರನ್ನು ನಾವು ತೋರಿಸ್ಕೊಂಡಿದ್ದೀವಿ. ಅದನ್ನು ಎನೌನ್ಸ್ ಮಾಡ್ಕೊಳಕ್ಕೆ ಹೋಗಿ 500 ಜನಕ್ಕೆ ಒಂದಂತ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಒಂದು ನಾವಾಗಲಿ ನಮ್ಮ ಶಾಸಕರಾಗಲಿ ನಮ್ಮ ಸದಸ್ಯರಾಗಲಿ ಎಲ್ಲರೂ ಕೂಡ ಒಬ್ಬ ಕಾರ್ಮಿಕರಿಗೆ ಒಬ್ಬ ಪೌರ ಕಾರ್ಮಿಕನಿಗೆ ಜಾಸ್ತಿ ಲೋಡ್ ಆಗಬಾರ್ದು ಅಂತೇಳಿ ಅದನ್ನು 400ಕ್ಕೂ ಇಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಅದನ್ನು ಅಟ್ಲೀಸ್ಟ್ ಈಗ 700 ಜನಕ್ಕೆ ಇರೋದಂಥದ್ದನ್ನ 500 ಜನಕ್ಕೆ ಮಾಡುವಂಥದ್ದನ್ನು ನಾವು ಫಸ್ಟು ಪ್ರಯಾರಿಟಿ ಕೊಡ್ತಾ ಇದ್ದೀವಿ. ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ನಮಗೆ ಸುಮಾರು 800 ಜನ ಮೇಲೆ ಬೇಕಾಗ್ತಿದ್ದಾರೆ. ಇವತ್ತು ನಮಗೆ ಬಳ್ಳಾರಿಗೆ ಬೇಕಾಗಿರುವಂಥದ್ದನ್ನೇ 800 ಜನ ಈ ಪಾಪ್ಯುಲೇಷನ್, 700 ಜನಕ್ಕೆ ಒಬ್ಬರು ಅಂದರೆ ಕೂಡ ನಮಗೆ 800 ಜನ ಬೇಕಾಗ್ತಾರೆ. ಆದರೆ ನಮ್ಮ ಬೇಡಿಕೆ, ನಮ್ಮ ಮಹಾನಗರ ಪಾಲಿಕೆಯ ಬೇಡಿಕೆ, ನಮ್ಮ ಸದಸ್ಯರ ಬೇಡಿಕೆ ಮತ್ತು ಶಾಸಕರ ಬೇಡಿಕೆ ಮತ್ತು ನಮ್ಮ ಬಳ್ಳಾರಿ ಜನಗಳ ಬೇಡಿಕೆ ಕೂಡ ಅವ್ರನ್ನ ಕನಿಷ್ಠ 1500 ಜನಕ್ಕಾದರೂ ನಾವು ಕೊಡಬೇಕಂತೇಳಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವತ್ತು ಮೈಸೂರು ಅಂತ ಕಾರ್ಪೊರೇಷನಲ್ಲಿ ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕೂಡ ಅಲ್ಲಿನ ಯಾವ ರೀತಿ ಇದಾವೆ ನಾವನ್ನೆಲ್ಲ ವಿಧಿವಿಧಾನಗಳನ್ನು ತೊಗೊತಾ ಇದ್ದೀವಿ. ಅದನ್ನು ಯಾವ ರೀತಿ ತೊಗೋಬೇಕು, ಹೆಂಗೆ ಮಾಡಬೇಕಂತೇಳಿ ನಾವು ಕ್ಲಾಸ್ ಎಗೆ ಅಂದರೆ ABC ಅಂತೇಳಿ ನಮ್ಮ ಏನು ನಗರ ಮಹಾನಗರ ಪಾಲಿಕೆಗಳಿದ್ದಾವೆ ಅದರಲ್ಲಿ ನಾವು ABC ರೀತಿಯಲ್ಲಿ ಯಾವ ರ್ಯಾಂಕಿಂಗಲ್ಲಿ ಇದ್ದಾವೆ ನೋಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ 800 ಜನನ ತೊಗೊತೀವಿ ಫಸ್ಟಾಗಿ. ಅದಾದ ನಂತರ 1500 ಜನಕ್ಕೆ ಬೇಡಿಕೆ ಇಟ್ಟಿದ್ದೀವಿ ನಾವು. 1500 ಜನನೂ ಆಗ್ಬೋದು, ಯಾಕಂದರೆ ಇವತ್ತು ಬಹು ವೇಗವಾಗಿ ಬಳ್ಳಾರಿ ನಗರ ಬೆಳೀತಾ ಇದೆ. ಇವತ್ತು ನಗರದ ಮೇಲೆ ಒತ್ತಡ ಜಾಸ್ತಿ ಆಗ್ತಿದ್ದಾರೆ, ಅರ್ಬನ್ನು ಮತ್ತು ಬಳ್ಳಾರಿ ನಗರ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನ ಭಾಳ ಬಂದು ಇಲ್ಲಿ ಸೆಟ್ಲರ್ಸ್ ಆಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಕೊಡಬೇಕಂದ್ರೆ ಮಹಾನಗರ ಪಾಲಿಕೆ ಭಾಳ ದೊಡ್ಡ ಒಂದು ಬೇಡಿಕೆ ಇರುತ್ತೆ. ಅದನ್ನು ಖಂಡಿತವಾದ ಇಲ್ಲ ಇಲ್ಲ, ನಮಗೆ ಈಗ ಪ್ರೆಸೆಂಟ್ ನಮಗೆ ವರ್ಕ್ ಮಾಡ್ತಾ ಇರೋದು 240 ಜನ ಮಾಡ್ತಾ ಇದ್ದಾರೆ ಅದು ಪ್ರೆಸೆಂಟ್. ಅದಕ್ಕೆ 132 ಜನ ಆ್ಯಡ್ ಆಗ್ತಾರೆ. ಇಲ್ಲ ಇಲ್ಲ, ಪ್ರಸ್ತುತ 560 ಜನ ಮಾಡ್ತಾ ಇದ್ದಾರೆ. ಈಗ 560 ಜನ ಇವತ್ತು ನಮಗೆ ಕೆಲಸ ಮಾಡ್ತಾ ಇದ್ದಾರೆ. 240 ಜನ ಗ್ಯಾಪ್ ಆಗಿತ್ತು ನಮಗಿನ್ನ ಬರೋದು 800 ಜನ 800 ಜನ ಬೇಡಿಕೆಯಲ್ಲಿ ಅದರಲ್ಲಿ 132 ಜನ ಇವತ್ತು ಇದಾಗಿದ್ದಾರೆ. ಇನ್ನು 121 ಜನ ಕೂಡ ನಾವು ಮಾಡ್ತೀವಿ. ಟೋಟಲ್ 240 ಕೂಡ ಭರ್ತಿ ಮಾಡ್ತೀವಿ, ಅದರಲ್ಲಿ 132 ಜನ ಇವತ್ತು ಮಾಡಿದ್ದೀವಿ. ಕೂಡ
ಒಟ್ಟು ಮಂಜೂರಾಗ್ತಕ್ಕಂಥ ಸಿಬ್ಬಂದಿಗಳು ಕೂಡ ಬಳ್ಳಾರಿ ಇಲ್ಲ. ನಮ್ಮಲ್ಲಿ ಏನಾಗಿದೆ ಇವತ್ತು, ನಮ್ಮ ನಗರ ಪಾಲಿಕೆನ ಒಂದಲ್ಲ ಎಲ್ಲ ಕಡೆ ಕೂಡ ಪ್ರಾಬ್ಲಮ್ ನಡೀತಾ ಇದೆ. ಕೆಲವರು ಬಳ್ಳಾರಿಯಿಂದ ಬಿಟ್ಟು ಬೇರೆ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ತೊಗೊಂಡ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂಡ ಮದರ್ ಪ್ಲೇಸ್ಗೆ, ಅಂದರೆ ನಮ್ಮಿಂದ ಯಾರು ಡೆಪ್ಯುಟೇಷನ್ ಅಥವಾ ನಮ್ಮಿಂದ ಹೊರಗಡೆ ಹೋಗಿದ್ದವ್ರನ್ನ ಈಗಾಗಲೇ ಕೂಡ ಶಾಸಕರು, ನಾವು ಇವತ್ತು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಮಾತಾಡಿಬಿಟ್ಟು ನಮ್ಮಿಂದ ಬಿಟ್ಟು ಹೋಗಿದ್ದಂಥವ್ರನ್ನ ಮತ್ತೆ ನಮ್ಮಲ್ಲೇ ಕರೆಸ್ಕೋಬೇಕಂತೇಳಿ ನಾವು ರೆಡಿ ಮಾಡಿದ್ವಿ ಅದನ್ನು. ಇಲ್ಲ ಆ ರೀತಿ ಅಲ್ಲ, ನಾವು ಟೆಂಪ್ರವರಿ ಅರೇಂಜ್ಮೆಂಟ್ ಅಷ್ಟೇ, ಅದನ್ನ ಜನಕ್ಕೆ ಅಲ್ಲ ಹೊರಗುತ್ತಿಗೆ ಮೇಲೆ ತಗೊಳ್ಳಕ್ಕೆ ನಾವು ಈಗಾಗಲೇ ಕೂಡ ಮನವಿ ಮಾಡಿದ್ದೀವಿ, ಅದನ್ನು ಮನವಿ ಕೊಟ್ಟಿದ್ದೀವಿ ಔಟ್ಸೋರ್ಸಿಂದ ತೊಗೋಬೇಕಂತೇಳಿ. ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ, ಆ ಸಿಸ್ಟಮಲ್ಲಿ ನಾವು ಎಲಿಜಿಬಲ್ ಆಗಬೇಕು. ಫಸ್ಟು ನಮ್ಮ ಮಹಾನಗರ ಪಾಲಿಕೆ ಔಟ್ಸೋರ್ಸಿಂಗ್ ತೊಗೊಂಡ್ರೆ ಅವ್ರಿಗೆ ಯಾವ ರೀತಿ ನಾವು ಪೇಮೆಂಟ್ ಮಾಡಬೇಕು? ಇವತ್ತು ಇಷ್ಟು ಜನನ ಇವೆಲ್ಲ ಔಟ್ಸೋರ್ಸಿಂದನೇ ತೊಗೊಂಡಿದ್ದು, ಇವಾಗ ಹಂತ ಹಂತವಾಗಿ ನಾವು ಕಾಯಂಗೊಳಿಸ್ತಾ ಇದ್ದೀವಿ. ಹೌದೌದು, ಇಲ್ಲ ಅದು ಅದರದ್ದು ಈಗಾಗಲೇ ಕೂಡ ಕಮಿಷನರ್ ಗಮನಕ್ಕೆ ಇವತ್ತು ನಮ್ಮ ಆ ರೀತಿ ಏನಾದರೂ ಹಂಗೆ ಅಲ್ಲಿ ತಪ್ಪಾಗಿದ್ದರೆ, ಲಾಗಿನ್ ಕೊಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅವ್ರನ್ನ ನಾವು ಪರಿಶೀಲಿಸ್ತೀವಿ. ಅದರ ಜೊತೆಗೆ ಅಂಥದ್ದನ್ನು ಮಾಡಿಕೊಡ್ದು, ಅಲ್ಲಿ ಅಲ್ಲಿರೋಂಥ ಆರ್ಗೋನೇ ಮಾಡಬೇಕಾಗುತ್ತೆ. ಇಲ್ಲ ಒಂದು ಏನಂದ್ರೆ ಟೆಂಪ್ರವರಿ ಅರೇಂಜ್ಮೆಂಟ್ಸ್ ಅಷ್ಟೇ, ಅದನ್ನ ಅಂದ್ರೆ ಅದರಲ್ಲಿ ಏನಾದ್ರೂ ತಪ್ಪಾದ್ರೆ ಮತ್ತೆ ಅವ್ನು ಬಂದು ನೋಡ್ತಾರೆ ಆ ತಪ್ಪಾಗಿದೆ ಅಂದ್ರೆ ಕರೆಕ್ಟ್ ಆಗಿದೆ ಅಂತೇಳಿ ನಾವು ಪರಿಶೀಲಿಸಿ. ಇಲ್ಲಾಂದ್ರೆ ಕೆಲಸ ಇವಾಗ ಒಂದಿನದಲ್ಲಿ ಆಗೋದನ್ನ 10 ದಿನ ಹಿಡಿತಾ ಇದೆ. ಅವ್ನಿಗೆ ಅರ್ಜೆನ್ಸಿಗೆ ನಮ್ಮ ಯಾರು ನಮ್ಮ ಮಹಾನಗರ ಪಾಲಿಕೆ ಯಾರು ಕೂಡ ತೊಂದರೆಗೊಳಗಾಗಬಾರ್ದು ಅಂತೇಳಿ, ಅಂದ್ರೆ ನಮ್ಮಲ್ಲಿರುವಂತ ಜನಕ್ಕೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಆ ಇಂಟ್ರಿಮ್ ಅನ್ನ ತಗೊಂಡಿದ್ದೀವಿ ಹೊರತು ಪರ್ಮನೆಂಟ್ ಯಾರು ಇಲ್ಲ. ನಾವು ಪರ್ಮನೆಂಟ್ ಇದಕ್ಕೆ ನಾವು ಟೆಂಪ್ರವರಿ ತಗೊಳ್ಳಿಕ್ಕೆ ಹೊರಗುತ್ತಿಗೆಯಿಂದ ತಗೊಳ್ಳಿಕ್ಕೆ ಈಗಾಗಲೇ ಕೂಡ ಸುಮಾರು 800 ಜನಕ್ಕೆಲ್ಲ ನಾವು ಕೊಟ್ಟಿರೋದು, 800 ಜನಕ್ಕೆ ಔಟ್ಸೋರ್ಸ್ ಕೊಟ್ಟಿದ್ದೀವಿ. ಅವ್ರು ತಗೋ ಅಂತ ಹೇಳ್ತಾರೆ, ನಮಗೆ ಪೇಮೆಂಟ್ ಮಾಡೋಕ್ಕಿಲ್ಲ. ನಾವು DMF ಅಲ್ಲಿ ಕೊಡಬೇಕಂದ್ರೆ DMF ಅಲ್ಲಿ ಕೂಡ ನಾವು ಕೊಡೋಕ್ಕಾಗಲ್ಲ, ಯಾಕಂದರೆ ಕೆಲವು ಸ್ಯಾಲ್ರೀಸ್ ನಾವು DMF ಇಂದ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಇತಿಮಿತಿಗಳಿದ್ದಾವೆ, ಅದರಲ್ಲೇ ಮಾಡಬೇಕಾಗ್ತದೆ. ಅದಕ್ಕೆ ಖಂಡಿತವಾಗಿ ಕೂಡ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ವಿ. ನಾವು ಫಸ್ಟು ನಮ್ಮ ಮಹಾನಗರ ಪಾಲಿಕೆಯನ್ನು ಸ್ವಚ್ಛತೆಗೆ ಕಾಪಾಡಲಿಕ್ಕೆ ಪೌರ ಕಾರ್ಮಿಕರನ್ನ ನಾವು ಇವತ್ತು ನೇಮಿಸ್ಕೊಂಡಿದ್ವಿ, ಹಂತ ಹಂತವಾಗಿ ಕೂಡ ನಾವು ತೆಗೆದುಕೊಂಡು ಹೋಗ್ತೀವಿ. ಇಲ್ಲ ಅದು ಪರ್ಮನೆಂಟ್ ಯಾವತ್ತೂ ಕೂಡ ಕಂಟಿನ್ಯೂಯೇಷನ್ ಇರಲ್ಲ, ಯಾವತ್ತನ್ನು ಒಂದಿನ ಎರಡು ದಿನ ಹಂಗಾಗಿರ್ಬೋದು, ಬಟ್ ತಪ್ಪೇ ಅದನ್ನು ಮಾಡಿಕೊಡ್ದು. ಅದನ್ನು ನಾನು ಖಂಡಿತವಾಗಿ ಕೂಡ ನಮ್ಮ ಕಮಿಷನರ್ ಅವ್ರಿಗೂ ಮತ್ತು ನಮ್ಮ DC ಅವ್ರಿಗೂ ಕೂಡ ನಾನು ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೇನೆ. ಅದನ್ನು ಯಾವ ರೀತಿ ಕೂಡ ಮಾಡಲಿಕ್ಕೆ ಹೊರಗುತ್ತಿಗೆ ತೊಗೊಂಡಿದ್ವಿ ಅಲ್ಲ, ಅವ್ರು ಹೇಳೋದು ನಮ್ಮ ವಲಯ ಒಂದರಲ್ಲಿ ಇಲ್ಲ. ಈಗ ಒಂದ್ ಕೆಲಸ ಮಾಡಿ, ಇವಾಗ ಅವ್ರು ಹೇಳಿದಂತ ಪ್ರಶ್ನೆ ಕೂಡ ಕರೆಕ್ಟ್, ಯಾರೋ ಬಂದು ಹೊರಗಿನವ್ರು ಬಂದು ನಾವು ಅದನ್ನ ಕೆಲಸ ಕೊಡ್ಕೊಡುದು, ನಮ್ಮ ಸರ್ಕಾರದ ಕೆಲಸನ ಬೇರೆಯವ್ರ ಕೈಗೆ ಎತ್ಕೊಂಡು ಅದನ್ನ ಕಾನೂನು ಇದಾಗುತ್ತೆ. ಅದನ್ನ ಖಂಡಿತವಾಗಿ ಕೂಡ ಅವನಿಗೆ ಏನಾದ್ರೂ ಹಂಗಿದ್ರೆ ಔಟ್ಸೋರ್ಸಿಂಗ್ ತಗೊಂಡು ನಮ್ಮ ಕಡೆಯಿಂದ ಬೇಕಾದ್ರೆ ನಾವು ಆದೇಶ ಕೊಟ್ಟು ಬೇಕಾದ್ರೆ ಕೂಡಿಸ್ತೀವಿ. ಟೆಂಪ್ರವರಿ ತಗೊಂಡಿದ್ದೀವಿ, ಅದು ನೋಡ್ತೀವಿ ತಗೊಳ್ಳಿ. ಅದನ್ನ ವಲಯ ಒಂದರಲ್ಲಿ ಅದು ಪ್ರಾಬ್ಲಮ್ ಗಾಂಧಿನಗರ ಸರ್, ನಾವು ನಿಮ್ಮನ್ನೇ ಕೇಳಿದ್ವಿ ಸರ್. ಅಲ್ಲ ನಾನು ಸುವರ್ಣ ನ್ಯೂಸಲ್ಲಿ ನಾನು ನೋಡಿದೆ ಶಾಸಕರ ಮತ್ತು ಸಚಿವರ ಮಧ್ಯೆ ಜಟಪಟ್ಟಿ ಅಂತೇಳಿ, ಇಲ್ಲೇ ಇದ್ದೀವಿ ನೀವು ಕೇಳ್ಬೋದು ಅವ್ರನ್ನ ಯಾರು ಜಟಪಟ್ಟಿ ಮಾಡಿದ್ರು ಅಂತೇಳಿ. ಇಲ್ಲ ಯಾರು ಒಂದು ನರಸಿಂಹಮೂರ್ತಿ ಅವರೇ, ತಾವು ಹಿರಿಯರು ಇದ್ದೀರಿ ಅಂದರೆ ಸೀನಿಯರ್ ಜರ್ನಲಿಸ್ಟ್ ಇದ್ದೀರಿ, ನಾವು ನಿಮ್ಮನ್ನು ಇವಾಗಂದ ಮೊದಲೇ ನೋಡ್ತಾ ಇದ್ದೀವಿ. ಒಂದು ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ, ಸಣ್ಣ ಪುಟ್ಟದ್ದು ಸಮಸ್ಯೆಗಳಿದ್ದಾವೆ, ಯಾವುದು ಕೂಡ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ. ಒಂದು ಗುಂಪು ತೊಗೊಂಡಿದಾರೆ ಅಂದರೆ ಅವನು ಆಗಬೇಕಂತೇಳಿ ಪ್ರಯತ್ನ ಪಟ್ಟವನು,
ಅದನ್ನು ಇವತ್ತು ಅಧ್ಯಕ್ಷರು ಏನು ಮಾಡಬೇಕು, ಅವ್ರಿಗೆ ಯಾವ ರೀತಿ ಹೇಳಬೇಕು ಅವನ್ನೆಲ್ಲ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಮ್ಮ ಮಹಾನಗರ ಪಾಲಿಕೆಯನ್ನು ಖಂಡಿತವಾಗಿ ಕೂಡ ಕಾಂಗ್ರೆಸ್ನ ಮಹಾನಗರ ಪಾಲಿಕೆನೇ ಆಗುತ್ತೆ, ಇದರಲ್ಲಿ ನೋ ಡೌಟ್, ಯಾವುದಕ್ಕೂ ಇಲ್ಲ. ನಮ್ಮಲ್ಲಿ ಗುಂಪುಗಾರಿಕೆ ಇದ್ದಾಗ ಅವ್ರವ್ರ ಬೇಡಿಕೆಗಳು ಇದ್ದಾವೆ ಅಷ್ಟೇ, ಆ ಬೇಡಿಕೆಯನ್ನು ಅವರಿಗೆ ಮಾಡಲಿಕ್ಕೆ ಬಂದಿಲ್ಲ. ಅವರು ನಾವು ಹೊರಗಡೆ ಹೋಗಿ ತೊಗೊಂಡೋಗಿ ಇಟ್ಟರೆ ನಮ್ಮ ಮಾತು ಕೇಳ್ತಾರಂತೇಳಿ ಅವ್ರು ಅಂದ್ಕೊಂಡಿದ್ರೆ ಅದು ತಪ್ಪು. ಅದನ್ನೇ ನಮ್ಮ ಅಧ್ಯಕ್ಷರು ಕೂಡ ಈ ರೀತಿ ಮಾಡಿಕೊಡ್ದು ಅಂತೇಳಿ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ. ಲೇಟ್ ಇದೆ, 3 ತಿಂಗಳು ತುಂಬ. ಖಂಡಿತವಾಗಿ ಕೂಡ ಖಂಡಿತವಾಗಿ ಇವತ್ತೇನು ರಿಸರ್ವೇಷನ್ ಅಲ್ಲಿ ಇದ್ದವ್ರಿಗೆ ಖಂಡಿತವಾಗಿ ಮಾಡೇ ಮಾಡ್ತೀವಿ ಅದನ್ನ. ಯಾಕಂದ್ರೆ ಇನ್ನೊಂದು ನೋಡಿ, ಇವತ್ತು ನಾವು ಇಲ್ಲಿರಂತ ಫಸ್ಟ್ ಆಗಿರಂತ ಒಬ್ಬ ಕುಮಾರಿ ತ್ರಿವೇಣಿ ಕೂಡ ಏಷ್ಯಾಗೇನೆ ಅಂದ್ರೆ ಇಂಡಿಯಾದಲ್ಲಿನೇ ಬಹಳ ಕಿರಿಯ ವಯಸ್ಸಿನವಳು ಆಗಿದ್ಲು ಅವಳು. ಅವ್ರು ಇಂಟ್ರೀಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ವಿ ನಾವು ಅದನ್ನು. ಅದಕ್ಕೆ ಯಾರೇ ಆದ್ರೂ ಕೂಡ ದಲಿತರೇ ಆಗ್ತಾರೆ, ಖಂಡಿತವಾಗಿ ಕೂಡ ಕಾಂಗ್ರೆಸ್ನ ದಲಿತ ಮೇಯರ್ ಆಗ್ತಾರೆ, ಇಲ್ಲಿ ಮಾತ್ರ ಗ್ಯಾರಂಟಿ. ಡೇಟ್ ಬಂದ್ಮೇಲೆ ತಮ್ಗೆ ಹೇಳ್ತೀವಿ, ನಾವು ಕಾಂಗ್ರೆಸ್ನ ಮಹಾಪೌರ ಆಗ್ತಾರಲ್ಲ ಅಷ್ಟೇ. ಯಾವುದಕ್ಕೆ ನೋಡಿ, ನಮ್ಮ ಇದು ನಾನು ಆ್ಯಸ್ ಎ ಮಂತ್ರಿಯಾಗಿ ಇಲ್ಲಿ ಶಾಸಕರಾಗಿ ಕೂಡ ಯಾರು ಇದರ ಪ್ರಮೇಯ ಇರಲ್ಲ. ಇದರಲ್ಲಿ ಆರ್ ಸಿ ಅವರು, ರೀಜನಲ್ ಕಮಿಷನರ್ ಅವರು, ಕೆಲವು ಅವತ್ತು ಎನ್ ಐ ಎ ಆಗಿದೆ ಅಂತೇಳಿ ತಮಗೂ ಗೊತ್ತಿದೆ. ಬಳ್ಳಾರಿಯಲ್ಲಿ ಎನ್ ಐ ಎ ದಾಳಿ ಆಯಿತು, ಅವತ್ತು ಕಾನೂನಿನ ಮತ್ತೆ ಎಲ್ಲಿ ಒಡಕುಂಟಾಗುತ್ತಂತೇಳಿ ಆ ಉದ್ದೇಶದಿಂದನೇ ಮಾಡಿದ್ದಾರೆ. ಖಂಡಿತವಾಗಿ ಅದೆಲ್ಲ ಸೀರಿಯಸ್ ಮ್ಯಾಟರ್ ಇಲ್ಲ, ಯಾಕಂದ್ರೆ ಅವನ್ನೆಲ್ಲ ಮಾಡಿ ಇದು ಮಾಡಕ್ ಬರಲ್ಲ. ನಾವು ನೋಡಿ, ನಾವು ಅಡ್ಮಿನಿಸ್ಟ್ರೇಷನ್ಗೆ ಆರ್ ಸಿ ಅವರು ಇಂಡಿಪೆಂಡೆಂಟ್ ಬಾಡಿ ಇದ್ದಾರೆ, ಅವರು ತೀರ್ಮಾನ ತಗೋಬಹುದು. ನಾಳೆ ಬೇಕಾದ್ರೆ ನಾಳೆನು ನಡೆಸ್ಬೋದು, ಅವರು ಅನ್ಕೊಂಡ್ರೆ ನಾಳೆ ನಡೆಸ್ತಾರೆ, ಕೊಡ್ತಾರೆ. ನೂರಕ್ಕೆ 100% ಅದು ನಮ್ಗೆ ಹೆಮ್ಮೆ ಅನ್ಸುತ್ತೆ. ಇಂಡಿಯಾ ಒಕ್ಕೂಟ ನೀವು ನೋಡ್ತಿರ್ಬೋದು, ಇವತ್ತು ದಲಿತ ಮುಖ್ಯಮಂತ್ರಿ ಆಗಿರ್ಬೋದು, ದಲಿತ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನಮ್ಮ ಇಂಡಿಯಾ ಒಕ್ಕೂಟ ಕರ್ನಾಟಕ ರಾಜ್ಯದಿಂದ ಅದು ಮಾನ್ಯ ನಮ್ಮ ಖರ್ಗೆ ಸಾಹೇಬರನ್ನ ಹೆಸರು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅದು ನಮ್ಮ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ, ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಸ್ವ ಇಚ್ಛೆ ರೀ, ಅದು ಅದರಲ್ಲಿ ಏನು ತಪ್ಪಿದೆ ಹೇಳಿ? ನನಗೊಬ್ಬ ನನ್ನ ಲೀಡ್ರು, ನಾನು ಕೂಡ ಹೇಳ್ತೀನಿ, ಖರ್ಗೆ ಸಾಹೇಬರು ಮುಖ್ಯ ಪ್ರಧಾನಮಂತ್ರಿ ಆಗಬೇಕು. ಅದೇ ರೀತಿ ಇನ್ನೊಂದು ಬೇಡಿಕೆ ಇದೆ, ಯುವಕರಾಗಿರುವಂಥ ಭಾರತ್ ಜೋಡೋದಲ್ಲಿ ಸುಮಾರು 7,000 ಕಿಲೋಮೀಟರ್ ನಡೆದಂಥ ರಾಹುಲ್ ಗಾಂಧೀಜಿ ಅವ್ರನ್ನ ಕೂಡ ಮುಖ್ಯ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ನಮಗೂ ಆಸೆ ಇದೆ. ಇವತ್ತು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಇಂಡಿಯಾ ಒಕ್ಕೂಟದಲ್ಲಿ ಯಾವ ರೀತಿ ಬೇರೆ ಬೇರೆ ಪಕ್ಷಗಳು, ಅಂಗಪಕ್ಷಗಳು ಯಾವ ರೀತಿ ತೀರ್ಮಾನ ತಗೋತೋ ಅದಕ್ಕೆ ಬದ್ಧರಾಗಿರ್ತಾರೆ. ಅದರಲ್ಲಿ ನೋಡಿ, ಇವತ್ತು ಗೌರವನೇ ನಮ್ಮ ಇವರು ಮುಖ್ಯಮಂತ್ರಿಯವರಂತ ವೆಸ್ಟ್ ಬೆಂಗಾಲ್ ಮುಖ್ಯ ಮಮತಾ ಬ್ಯಾನರ್ಜಿ ಅವರು ಹೇಳಿದರು, ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಬೇಕಂತೇಳಿ. ಭಾಳ ಎಲ್ಲರೂ, ಈವನ್ ನಮ್ಮ ಡೆಲ್ಲಿ ಸಿ ಎಂ ಅವರು ಕೇಜ್ರಿವಾಲ್ ಅವರು ಕೂಡ ಇದು ಮಾಡಿದ್ದಾರೆ. ನಮ್ಮ ಪಾರ್ಟಿಯವರು ನಾವು ಹೇಳ್ಕೊಡುದಲ್ಲ, ಅಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬೇರೆ ಪಕ್ಷದವರು ಬಂದು ನಮ್ಮನ್ನು ಆಗಿ ಅಂತ ಹೇಳ್ಬೋದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ವ್ಯವಸ್ಥೆ ಇದೆ. ನಮ್ದೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ನಮ್ಮಲ್ಲಿ ಯಾರು ಆಗಬೇಕು ಅನ್ನೋದನ್ನು ನಮ್ಮ ಚೌಕಟ್ಟಿನಲ್ಲಿ, ನಮ್ಮ ಪಾರ್ಟಿಯ ಚೌಕಟ್ಟಿನಲ್ಲಿ ಆದೇಶ ಆಗುತ್ತೆ. ಇಂಥವರು ಪ್ರಧಾನಿ ಆಗಬೇಕು, ಇಂಥವರು ಮಂತ್ರಿಗಳಾಗಬೇಕು ಅನ್ನೋದನ್ನು ಅದನ್ನು ತೆಗೆದುಕೊಂಡು ಬರ್ತಾರೆ. ಇವತ್ತು ನಾವು ಹೇಳಿದ್ರೆ ಬೇರೆ ಪಕ್ಷದ ಅವರ ನಿಯಮಗಳಲ್ಲಿ ಅವ್ರದ್ದು ಇದಾಗುತ್ತೆ, ಅವರ ವ್ಯವಸ್ಥೆಯಲ್ಲಿ ಆ ರೀತಿ ಹೇಳಿಕೆ ಕೊಡ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಕೂಡ ಅಭ್ಯರ್ಥಿ ಅಂತ ಆಗಿರ್ಬೋದು, ಪ್ರಧಾನಮಂತ್ರಿ ಅಂತ ಆಗಿರ್ಬೋದು, ಸಿ ಎಂ ಅಂತ ಆಗಿರ್ಬೋದು, ಅದಿಲ್ಲ, ಅದಕ್ಕೊಂದು ಆಯ್ಕೆ ಸಮಿತಿ ಇದೆ ನಮ್ಮಲ್ಲಿ. ಇಲ್ಲ, ಯಾವುದು ಸಮಸ್ಯೆ ಇಲ್ಲ. ಈಗ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಡಿ ಸಿ ಎಂ ಆಗಿರುವಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ. ನಮ್ಮ ಡಬಲ್ ಇಂಜನ್ ಸೂಪರ್ ಸ್ಪೀಡಲ್ಲಿ ನಡೀತಾ ಇದೆ, ಹೈ ಇದರಲ್ಲಿ, ಫ್ಯೂಲಲ್ಲಿ.
ಎಕ್ಸ್ಟ್ರಾಡಿನರಿ ಫ್ಯೂಲಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ. ಸರ್ಕಾರ ಟೇಕ್ ಆಫ್ ಆಗಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದೀವಿ ನಾವು. ಎಲ್ಲಿ ಕೂಡ ಕರಪ್ಷನ್ ಇಂಥದಕ್ಕೆಲ್ಲ ಎಲ್ಲಿ ನಾವು ಸ್ಥಾನ ಕೊಡ್ತಾ ಇಲ್ಲ. ನಮ್ಮಲ್ಲಿ ಡಬಲ್ ಇಂಜನ್, ನಮ್ಮ ಸಿಂಗಲ್ ಇಂಜನ್ ಇರುತ್ತೆ. ಡಬಲ್ ಇಂಜನ್ ಅಂದರೆ ಟ್ವಿನ್ ಇಂಜನ್ ಅಂತ ಹೇಳ್ತೀವಿ, ಅಂದರೆ ಎರಡು ಇಂಜನ್ ಇರ್ತವೆ, ಒಂದೇ ರೆಕ್ಕೆಗೆ ಎರಡು ಇಂಜನ್ ಇರ್ತವೆ. ಹಾಂ, ಯಾಕಂದರೆ ಎರಡು ಸಮಾನವಾಗಿ ಹೋಗ್ತಾ ಇರ್ತವೆ. ಅವರು ಆ ಡಬಲ್ ಇಂಜನ್ ಪಬ್ಲಿಕ್ ಮೇ ರೀಚಿಂಗ್, ಆ ಡಬಲ್ ಇಂಜನ್ ಬೇರೆ, ನಮ್ಮ ಡಬಲ್ ಇಂಜನ್ ಬೇರೆ. ಅಲ್ಲ, ಹಂಪಿ ಉತ್ಸವ ಆದಮೇಲೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೇ ಅದನ್ನು ಚರ್ಚೆ ಮಾಡಿ ಇವತ್ತು ಶಾಸಕರು ನಾವೆಲ್ಲ ಕೂಡ ಸೇರಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಬಳ್ಳಾರಿ ಉತ್ಸವನ ಭಾಳ ವರ್ಷಗಳಿಂದ ಮಾಡಿಲ್ಲ, ಅದನ್ನು ಮಾಡುವಂಥದ್ದನ್ನು ವ್ಯವಸ್ಥೆ ಮುಖ್ಯಮಂತ್ರಿಗಳ ಕೇಳ್ತೀವಿ ನಾವು. ಕೇಳಿ ಅವರು ಆದೇಶ ಕೊಟ್ಟರೆ ಖಂಡಿತವಾಗಿ ಕೂಡ ಬಳ್ಳಾರಿ ಉತ್ಸವವನ್ನು ಮಾಡ್ತೀವಿ. ಅದರ ಜೊತೆಗೆ ಈ ಬಾರಿ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮ ನಮ್ಮಲ್ಲೇ ಮಾಡ್ತಾ ಇದ್ದೀವಿ, ಬಳ್ಳಾರಿಗೆ ಆಯ್ಕೆ ಮಾಡಿದ್ದೀವಿ ನಾವು. ಇವತ್ತು ಬಳ್ಳಾರಿಯಲ್ಲೇ ನಾವು ಇಟ್ಟಿದ್ದೀವಿ, ಬಳ್ಳಾರಿಯಲ್ಲಿ 2 ದಿನ 6 ಮತ್ತು 7 ತಾರೀಕು. ಅಲ್ಲಿ ಇವತ್ತು ಇಲ್ಲ, ನಾನು ಸಿ ಎಮ್ ಅವರು ಕೂಡ ನಾನು ನಿನ್ನೆ ತಾನೇ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ. ಕಾರ್ಡೆಲ್ಲ ಪ್ರಿಂಟ್ ಆದಮೇಲೆ ಉಪಮುಖ್ಯಮಂತ್ರಿ ಆದಂಥ ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿ ಇಬ್ಬರು ಬರಬೇಕಂತೇಳಿ ನಾವು ಮನವಿ ಮಾಡಿದ್ದೀವಿ. ಅವ್ರಿಗೇನಾದರೂ ಅವತ್ತು ಬಿಡುವಿದ್ರೆ ಖಂಡಿತವಾಗಿ ಕೂಡ ಬಂದು ಹೋಗ್ತಾರೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಯುವಜನೋತ್ಸವ ಮಾಡಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳು ಕೇಳ್ತಾ ಇದ್ರು. ನಾನು ಇವತ್ತು ಇಲಾಖೆ ಸಚಿವನಾಗಿ, ನಾನು ಒಬ್ಬ ಯುವಜನ ಸೇವೆ ಸಚಿವನಾಗಿ ಕೂಡ, ಸಬಲೀಕರಣದ ಸಚಿವನಾಗಿ ನಮ್ಮ ಜಿಲ್ಲೆಯಲ್ಲೇ ಮಾಡಬೇಕಂತೇಳಿ ನಾನು ನನ್ನ ಪ್ರಯತ್ನ ಪಟ್ಟು ನಮ್ಮಿರುವಂಥ ಎಲ್ಲ ನಮ್ಮ ಸದಸ್ಯರು, ನಮ್ಮ ಎಲ್ಲರೂ ಕೂಡ ಸೇರಿ ನಮ್ಮ ಶಾಸಕರು ಸುಮಾರು ನಮ್ಮಲ್ಲಿ 1065 ಸ್ಪರ್ಧಾಳುಗಳು ಅಟೆಂಡ್ ಆಗ್ತಾರೆ ಸರ್. 1065 ಇಲ್ಲಿ ಸ್ಟೇಟ್ವೈಡ್ ಬರ್ತಾರೆ. ಸುಮಾರು 1000 ಜನ ಸೇರುವಂಥದ್ದನ್ನು ಹೊಂದಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಅವ್ರಿಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ನಾವು ಕೊಡ್ತೀವಿ, ಬೇರೆ ಬೇರೆ ಕಲ್ಚರಲ್ಲಿ. ಇವತ್ತು ನನಗೆ ಟ್ರೈಬಲ್ ವೆಲ್ಫೇರಿಂದ ನಮ್ಮ ಟ್ರೈಬ್ಸಲ್ಲಿ ಇರುವಂಥ ಒಳಗಿರುವಂಥ ಅಂದರೆ ಎಲ್ಲಿ ಕೂಡ ಕಾಣಲಾರ್ದಂಥ ಇರುವಂಥ ಇವಾಗ ಏನು ಪ್ರತಿಭೆಗಳನ್ನು ಹೊರಗೆ ತಂದು ಅವ್ರನ್ನೂ ಒಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ತೆಗೆದುಕೊಳ್ಳೋದಿರುತ್ತೆ. ಆ ರೀತಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಒಂದು ಯುವಜನೋತ್ಸವವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತೇಳಿ ಕಾರ್ಯಕ್ರಮ ಮಾಡಿದ್ವಿ. ಇದರಲ್ಲಿ ಮನೋರಂಜನೆಗಾಗಿನೇ ವಿಶೇಷವಾದಂಥ ಯಾರನ್ನಾದ್ರೂ ಒಬ್ಬ ಆರ್ಕೆಸ್ಟ್ರಾ ಅಂದರೆ ಆರ್ಟಿಸ್ಟ್ಗಳನ್ನ ಕರೆಸಿ, ಹಾಡುಗಾರನ್ನು ಕರೆಸಿ ಅವ್ರಿಗೆ ಒಂದು ಉತ್ಸಾಹ ತುಂಬಲಿಕ್ಕೆ, ಈ ಯುವಜನೋತ್ಸವ ಅಂದರೆ ಉತ್ಸಾಹ ಇರಬೇಕು ಅವ್ರಿಗೆ. ನಮ್ಮ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ನಾವು ರೆಡಿ ಆಗ್ತಾ ಇದ್ದೀವಿ, ಸಜ್ಜಾಗ್ತಾ ಇದ್ದೀವಿ. ಟೈಮ್ ಶಾರ್ಟ್ ಇದೆ, ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಯುವಜನೋತ್ಸವಕ್ಕೆ ಅವ್ರಿಗೆ ಉತ್ಸಾಹ ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಂಟರ್ಟೈನ್ಮೆಂಟ್ ಇರ್ಬೋದು, ಈ ಸ್ಪರ್ಧಾತ್ಮಕ ಪರೀಕ್ಷೆ ಇವು ಇರ್ಬೋದು, ಎಲ್ಲ ಬೇರೆ ಬೇರೆ ಯಾವ ರೀತಿ ಇದಕ್ಕೆ ಒಂದು ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮಲ್ಲಿ ನಾವು ಮಾಡ್ಕೊಂಡು ಹೌದು. ಉದ್ಘಾಟನೆ ಇಲ್ಲ, ನಾನು ಅದಕ್ಕೆ ಮಾನ್ಯ DCM ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವರು ಯಾಕಂದರೆ ಯೂತ್ ಅಂದರೆ ಅವರು ಭಾಳ ಮುಂದೆ ಬರ್ತಾ ಇರ್ತಾರೆ. ಹಂಗೆ ನಮ್ಮ ಮುಖ್ಯಮಂತ್ರಿಯವರು ಕೂಡ ನಾನು ಆದರೆ ಬರ್ತೀನಯ್ಯ ಅಂತೇಳಿ ಹೇಳಿದ್ದಾರೆ. ನಿನ್ನೆ ನಾನು ಮಾತಾಡಿದ್ದೀನಿ, 6ನೇ ತಾರೀಕು ಒಂದು ವೇಳೆ ಆದರೆ ಇಬ್ಬರನ್ನು ಕರ್ಕೊಂಬರ್ತೀವಿ ಅಥವಾ ಒಬ್ಬರನ್ನಾದರೂ ಕರ್ಕೊಂಬರೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಹೌದು ನಾ ಈಗ ಅದರ ಜೊತೆಗೆ ಇನ್ನೂ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಾವು ನಿನ್ನೆ 7 ಜನ ಕಮಿಟಿ ಇದ್ವು. ಇದರಲ್ಲಿ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಾಭಿವೃದ್ಧಿ ಮಂತ್ರಿಗಳು, PRED ಪಂಚಾಯತ್ ರಾಜ್ ಮಂತ್ರಿಗಳು, ಹೈಯರ್ ಎಜುಕೇಷನ್ ಮಂತ್ರಿಗಳು, ಇಂಡಸ್ಟ್ರಿಯಲ್ ಮಿನಿಸ್ಟರು ಮತ್ತು ಯುವಜನ ಸೇವೆ ಮಂತ್ರಿಗಳು ಮತ್ತು ಇನ್ನು 2 ಇಲಾಖೆಯನ್ನು ಸೇರಿಕೊಂಡು ನಾವು ಯುವಜನೋತ್ಸವನ ಯಾವ ರೀತಿ ಮಾಡಬೇಕಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿದೆ ಉದ್ಯೋಗ ಮೇಳ, ಅದರಲ್ಲಿ ಸುಮಾರು ನನಗೆ ತಿಳಿದಂಗೆ 1,00,000 ಜನ ಭಾಗವಹಿಸೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾವು 6 ತಿಂಗಳಿಗೆ ಒಂದು ಉದ್ಯೋಗ ಮೇಳ ಮಾಡ್ತೀವಿ ಅಂತೇಳಿ ನಾವು ಪ್ರಣಾಳಿಕೆ ಕೊಟ್ಟಿದ್ವಿ. ಅದಕ್ಕೆ ಒಂದು 30 ದಿನ ಜಾಸ್ತಿ ಆಗಿಬಿಟ್ಟಿದ್ದೀವಿ. ಈಗಾಗಲೇ ಕೂಡ 7ನೇ ತಿಂಗಳಿಗೆ ಇಟ್ಟಿದ್ದೀವಿ. ಅದಕ್ಕೆ ಜನವರಿಯಲ್ಲಿ ಈಗ ಕಂಪಲ್ಸರಿ ನಾವು ಅದನ್ನು ಡೇಟ್ ಕೊಡ್ತಾರೆ, ಈಗ ನಾಳೆ ನಡೆದ್ರಲ್ಲೇ ಡೇಟ್ ಅನೌನ್ಸ್ ಮಾಡ್ತಾ ಇರೋದು. ಅದನ್ನು ಮಾಡಿಕೊಂಡು ಒಂದು ಉದ್ಯೋಗ ಮೇಳ ಮಾಡಿ ಒಂದು ರಾಜ್ಯ ಮಟ್ಟದಲ್ಲಿ ಮಾಡಿದ್ಮೇಲೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ಮೇಲೆ ಇವತ್ತು ಅದನ್ನು ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಅದೇ ಇವತ್ತು ಕಮಿಟಿ, ಆ ಕಮಿಟಿಯಲ್ಲಿ ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ನೋಡಿ ಸ್ಟೀಲ್ ಇಂಡಸ್ಟ್ರಿಗಳು ಸುಮಾರು 40 ಮೇಲೆ ಇದಾವೆ, 40ಕ್ಕಿಂತ ಮೇಲ್ಪಟ್ಟಿದ್ದಾವೆ.
ಅದನ್ನು ಯಾವ ರೀತಿ ಮಾಡಬೇಕು, ಅಲ್ಲಿನ ಇವತ್ತೇನು ಬಂದು ಉದ್ಯೋಗ ಮೇಳದಲ್ಲಿ ಬಂದು ಅಪ್ಲಿಕೇಶನ್ ಕೊಟ್ಟು ಅವರಿಗೆ ಬರೀ ಏನು ಎಲ್ ಒ ಸಿ ಅಂತ ಅಂದರೆ ಲೆಟ್ರ್ ಆಫ್ ಎಲ್ ಒ ಐ ಇಂಟೆಂಟ್ ಅಂದರೆ ಸುಮ್ಮನೆ ಅದು ಕೊಟ್ಟು ಕಳಿಸ್ತಾರೆ, ಹಂಗೆ ಆಗಬಾರ್ದು. ನಾವು ಆ ಹುಡುಗನಿಗೆ ಅಲ್ಲಿರುವಂಥ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದಂಥವನಿಗೆ ಖಂಡಿತವಾಗಿ ಜಾಬ್ ಕೊಡಲೇಬೇಕಂತೇಳಿ ನಾವು ಮಾಡ್ತಾ ಇದ್ದೀವಿ. ಸರ್, ಅದು ರಾಜ್ಯ ಮಟ್ಟದ ಸ್ವಲ್ಪ ಬ್ರೀಫ್ ಮಾಡಿ, ಬಳ್ಳಾರಿ ಜಿಲ್ಲೆ ಅಂದ್ರೂ ಹಾಗೆ ಎಲ್ಲ 31 ಜಿಲ್ಲೆಗಳಿಂದ ಹೋಗ್ತಾರೆ, ಹೆಂಗ್ ಸರ್ ಅವ್ರಿಗೆ ಎಲ್ಲರಾಗಲಿದ್ರೆ ಜಿಲ್ಲಾ ಮಟ್ಟದಲ್ಲಿ ಏನಾದ್ರು? ಹೌದೌದು, ಖಂಡಿತವಾಗಿ ಅಲ್ಲಿ ಅಪ್ಲಿಕೇಶನ್ ತಗೊಂಡು ಒಂದು 5-6 ಯೂನಿಟ್ಸ್ನ ಇಡ್ತೀವಿ ನಾವು. ಒಂದು ಸ್ಟೀಲ್ ಇಂಡಸ್ಟ್ರಿ, ಒಂದು ಮೋಟಾರ್ ಇಂಡಸ್ಟ್ರಿ, ಒಂದು ಕಾಸ್ಮೆಟಿಕ್ ಇಂಡಸ್ಟ್ರಿ, ಒಂದು ಔಷಧಿ ಇಂಡಸ್ಟ್ರಿಗಳು, ಯಾರ್ಯಾರು ಇಂಡಸ್ಟ್ರಿಗಳಿಗೆ ನಾವು ಮಾಹಿತಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವರೇ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದಾರೆ ಈ ಮೇಳಕ್ಕಿಂತ ನಡೆಸೋಕ್ಕಿಂತ ಮುಂಚೆ ಒಬ್ಬ ಆಹ್ವಾನ ಮಾಡ್ತಾರೆ. ಅವ್ರನ್ನ ಎಷ್ಟು ತಾವು ಜಾಬ್ಗಳು ಕೊಡ್ಬೋದು, ನಮ್ಮಲ್ಲಿ ಎಷ್ಟು ಜಾಬ್ ಸಂಖ್ಯೆ ನಮ್ಮಲ್ಲಿದೆ, ಉದ್ಯೋಗ ಕೊಡಲಿಕ್ಕೆ ಎಷ್ಟು ಅವಕಾಶಗಳಿದೆ. ಇವತ್ತು ಇಂಥವ್ರನ್ನೆಲ್ಲ ಕರಿತದೆ ಆ್ಯಪಲ್ ಅಂತ ಅವ್ರದ್ದು ಕಂಪನಿ ಇವತ್ತು ಕರ್ನಾಟಕ ಬಂದಿದೆ, ಅವ್ರಿಗೆ ಎಷ್ಟು ಜನ ಕೊಡ್ಬೋದು ಅಂತೇಳಿ ಒಂದು ಒಂದು ಮಾಹಿತಿ ತಗೊಂಡು ಅದರ ಮೇಲೆ ನಾವು ಅಲ್ಲಿ ಮೇಳ ಮಾಡಿದ ಮೇಲೆ ಮೇಳದಲ್ಲಿ ಇವತ್ತು ಏನು ಬಂದಂಥ ವಿದ್ಯಾರ್ಥಿಗಳಿಗೆ ಅಂದರೆ ಉದ್ಯೋಗ ಕೊಡುವಂಥದ್ದು ಮಾಡ್ತೀವಿ. ಇನ್ನೂ ಒಂದು ಏನಾಗಿದೆ, ನಮ್ಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗಳನ್ನ ಕೂಡ ಜಾಸ್ತಿ ಮಾಡಬೇಕು ಅಂತೇಳಿ. ಇವತ್ತು ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಇವತ್ತು ಮುಖ್ಯವಾಗಿ ಉದ್ಯೋಗ ಮೇಳ ಮಾಡೋದು ಟೆಕ್ನಿಕಲ್ ಆಗಿ ಇರುವಂಥವ್ರಿಗೆ ಸ್ಟ್ರಾಂಗ್ಕ್ಕಿಂತ ಅನ್ಟೆಕ್ನಿಕಲ್ ಅಂದರೆ ಡಿಗ್ರಿ ಹೋಲ್ಡರು, 10th ಪಾಸ್ ಆಗಿದ್ದವನು ಅಥವಾ ಪಿ ಯು ಸಿ ಓದ್ಕೊಂಡವನು ಅಲ್ಲೇ ಮನೆಯಲ್ಲಿ ಇರೋವಂಥವನಿಗೆ ಅಂಥವನಿಗೆ ಉದ್ಯೋಗ ಭರವಸೆ ಕೊಡಬೇಕಂತೇಳಿ ಸರ್ ಸರ್ಕಾರ ಮಾಡ್ತಾ ಇದೆ. ಅದು ನಿನ್ನೆ ಚರ್ಚೆ ಆಯಿತು, ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾನು ಒಬ್ಬ ಸದಸ್ಯನಾಗಿ ಅಲ್ಲಿ ಚರ್ಚೆ ಮಾಡಿದಾಗ ಮಾನ್ಯ ಇಲ್ಲ ನಮ್ಮ ಲೇಬರ್ ಮಿನಿಸ್ಟರ್ ಆಗಿರುವಂಥ ಸಂತೋಷ್ ಲಾಡ್ ಅವರು ಅವರು ಕೂಡ ಅದನ್ನು ಹೇಳಿದ್ರು. ಉದ್ಯೋಗ ಮೇಳ ಮಾಡಿದಾಗ ಅವರ ಅನುಭವವನ್ನು ಕೂಡ ಹಂಚ್ಕೊಂಡ್ರು ಅವರು ನಿನ್ನೆ ಸಕ್ಸಸ್ ಆಗಿಲ್ಲ ಅಂತೇಳಿ ಹಂಚ್ಕೊಂಡ್ರು. ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ನಮ್ಮ ಕೌಶಲ್ಯನ ನಾವು ಟ್ರೇಡ್ ಇವತ್ತು ಫ್ಯಾಕ್ಟ್ರಿಗೆ ಒಬ್ಬನಿಗೆ ಫಿಟ್ರು ಬೇಕಾಗಿರ್ತಾರೆ, ನಾವು ಅವನು ಫಿಟ್ರು ಓದಿರಲ್ಲ, ಬೇರೆ ಬೇರೆ ಓದ್ಕೊಂಡಿರ್ತಾನೆ, ಅವನಿಗೆ ವೆಲ್ಡರ್ ಹೋಗ್ಬಿಟ್ಟು ಬೇರೆದು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ನಿನ್ನೆ ನಾವು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಮಗೆ ಬಂದಿರೋದಷ್ಟೇ, ಫ್ಯಾಕ್ಟ್ರಿಗಳಿಗೆ ಏನು ಬೇಕು, ಏನು ಟ್ರೇಡ್ ಬೇಕು, ಅವರಿಗೆ ಯಾವ ರೀತಿ ಕೌಶಲ್ಯ ಬೇಕು, ಆ ರೀತಿ ಕೌಶಲ್ಯ ಕೊಡಲಿಕ್ಕೆ ಸರ್ಕಾರ ಇವತ್ತು ಮುಂದಾಗಿದೆ ಅವ್ರಿಗೆ ಟ್ರೈನಿಂಗ್ ಕೊಡಲಿಕ್ಕೆ. ಇವತ್ತು ಫಿನಿಷಿಂಗ್ ಸ್ಕೂಲ್ ಅಂತೇಳಿ ಅವ್ರ ಹತ್ರ ಒಂದಿರುತ್ತೆ, ಅಲ್ಲಲ್ಲಿ ರೆಡಿ ಇದೆ, ನಮ್ಮಲ್ಲಿ ನನ್ನ ಇಲಾಖೆಯಲ್ಲಿನ ಹಣ ಇದೆ, ನಮ್ಮ ಇಲಾಖೆಯಲ್ಲಿ ಕೂಡ ನಾವು ಟ್ರೈನಿಂಗ್ ಕೊಡಲಿಕ್ಕೆ ನಮಗಿದೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಕೊಡಲಿಕ್ಕಿದೆ, ಹೈಯರ್ ಎಜುಕೇಷನಲ್ಲಿ ಟ್ರೈನಿಂಗ್ ಕೊಡಲಿಕ್ಕಿದೆ, ಹಾಗೆ ಕೌಶಲ್ಯಾಭಿವೃದ್ಧಿಯಲ್ಲಿದೆ. ಅದಕ್ಕೆ ಇದನ್ನು ನಾವು ಯಾರಿಗೆ ಏನು ಬೇಕೋ ಅವರು ಒಂದು ನಮಗೊಂದು ಲಿಸ್ಟ್ ಕೊಟ್ಟರೆ ಆ ಲಿಸ್ಟಿಗೆ ನಮ್ಮ ಸ್ಟೈಫಂಡ್ ನಾವೇ ಕೊಡ್ತೀವಿ ಅವ್ರಿಗೆ. ಆ ಹುಡುಗನಿಗೆ ಟ್ರೈನ್ ಅಪ್ ಮಾಡಲಿಕ್ಕೆ 3-6 ತಿಂಗಳು ಆ ಟ್ರೈನ್ ಅಪ್ ಮಾಡಲಿಕ್ಕೆ ಸರ್ಕಾರ ಕೊಡುತ್ತೆ, ಸರ್ಕಾರ ಮತ್ತು ಆ ಇಂಡಸ್ಟ್ರಿಯವರು ಆ ಕಾರ್ಖಾನೆಯವರು ಇಬ್ಬರು ಸಹಮತದೊಂದಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಅಲ್ಲ, ಮ್ಯಾನಿಫೆಸ್ಟೋ ಅಲ್ಲಿ ಇದೆ ರೀ, ಅವರಿಗೆ ಮ್ಯಾನಿಫೆಸ್ಟೋ ಓದಿರೋಲ್ಲ ಗೊತ್ತಿಲ್ಲ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಅಲ್ಲಲ್ಲ ನಮ್ಮ ಖಂಡಿತವಾಗಿ ಓದ್ಕೊಂಡಿರ್ಬೇಕು ಅವರು ಕೂಡ, ಇದು ಆಪಾದನೆ ಮಾಡ್ಬೇಕಾದ್ರೆ ಅವ್ರು ತಿಳ್ವಳಿಕೆ ಇಟ್ಕೊಂಡಿರ್ಬೇಕು. ನಾವು 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತೇಳಿ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಏನಿದ್ವಲ್ಲ 5 ಗ್ಯಾರಂಟಿನ ಕೊಟ್ಟಿದ್ದೀವಿ. ಈಗಾಗಲೇ ಕೂಡ ಯುವ ನಿಧಿ ಒಂದೇ ಬ್ಯಾಲೆನ್ಸ್ ಇತ್ತು, ಅದನ್ನು ಕೂಡ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಅಂದರೆ ಇವತ್ತು ಸರ್ಕಾರ ಇವತ್ತು ಜನಕ್ಕೆ ಏನು ಮ್ಯಾನಿಫೆಸ್ಟೋಲ್ಲಿ ನಾವು ಕೊಡ್ತಿದ್ದೀವಲ್ಲ ಹಂತವಾಗಿ ತೀರಿಸ್ತಾರೆ ಅಂತೇಳಿದ್ರೆ ಆ ನಿಟ್ಟಿನಲ್ಲಿನೇ ಇವತ್ತು ಜಾಬ್ ನಮ್ಮ ಯುವ ಇದು ನಮ್ಮ ಉದ್ಯೋಗ ಮೇಳವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ತಿಳುವಳಿಕೆ ಖಂಡಿತವಾಗಿ ತಿಳುವಳಿಕೆ ಇಟ್ಕೊಂಡು ಅವರು ಬರೀ ರಾಜಕೀಯ ಮಾಡ್ಕೊಂತಿದ್ದಾರೆ. ನಾವು ಒಂದು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಯಾವುದೇ ಒಂದು ಹೊಸ ಕೆಲಸ ಮಾಡಿದ್ರು ಈ ಯೋಜನೆಗಳನ್ನು ಕೂಡ ಮಾನ್ಯ ದೇಶದ ಪ್ರಧಾನಿಯಾದಂಥ ಮೋದಿಜಿಯವರು ಕೂಡ ಏನು ಹೇಳಿದರು, ಏ ಹಿಂಗೆ ಕೊಟ್ಬಿಟ್ರೆ ದಿವಾಳಿ ಆಗುತ್ತೆ ಅಂತೇಳಿ ನಮ್ಮದನ್ನೇ ಕಾಪಿ ಮಾಡಿ ಮಧ್ಯಪ್ರದೇಶದಲ್ಲಿ ಅವರು ಹೇಳಿಕೆ ಕೊಡ್ತಾರೆ, ನಮ್ಮದು ನಮ್ಮ ಕರ್ನಾಟಕದ ಮಾಡೆಲ್ನ ಕಾಪಿ ಮಾಡಿ ರಾಜಸ್ಥಾನದಲ್ಲಿ ಕೊಡ್ತಾರೆ. ನೋಡ್ರಿ, ಒಳ್ಳೇದನ್ನ ಅದನ್ನ ಯಾಕೆ ಅವರು ತಪ್ಪು ಹಿಡಿಬೇಕು? ಮತ್ತೆ ನಾವು ಯಾವತ್ತೂ ಕೂಡ ತಪ್ಪು ಹಿಡಿದಿಲ್ಲಲ್ಲ, ನಮ್ಮ ನಮ್ಮ ಯೋಜನೆಗಳ ಬಗ್ಗೆ ನಾವು ಯಾವತ್ತೂ ತಪ್ಪು ಹಿಡಿದಿಲ್ಲ, ನಾವು ಹೊಗಳಿದ್ದೀವಿ. ಇನ್ನ ಆಮ್ ಆದ್ಮಿ ಪಕ್ಷ ಮಾಡಿದಂತ ಕೆಲಸಗಳನ್ನ ನಾವು ಕೆಲವು ಸಂದರ್ಭದಲ್ಲಿ ಜನಕ್ಕೆ ಬಹಳ ಹತ್ತಿರವಾದಾಗ ನಮ್ಮ ಕಾಂಗ್ರೆಸ್ ಯಾವತ್ತೂ ಇಲ್ಲ, ಅವ್ರು ಮಾಡಿದಂತ ಸ್ಕೂಲ್ಗಳನ್ನ ನಾವು ಯಾವತ್ತೂ ಕೂಡ ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವು ಅದರಿಂದ ಒಂದು ಏನಂದ್ರೆ ಮೋದಿಜಿಯವರು ಕೂಡ ನಮ್ಮ ಏನು ನಮ್ಮ ಯೋಜನೆಗಳನ್ನ ಫಸ್ಟ್ ಇದು ಮಾಡಿದ್ದನ್ನ ಅವರು ಮೈನಸ್ ಅಂತ ಹೇಳ್ತಾ ಇದ್ರು, ಆದ್ರೆ ಇವತ್ತು ಅವ್ರು ಮಾಡಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳು 1 ರೆಡಿ ಆಗಿದ್ದಾವೆ.
ಖಂಡಿತವಾಗಿ ತಿಳುವಳಿಕೆ ಬಂದ ಮೇಲೆ ಅವ್ರಿಗೆ ಇನ್ನ ಬರುತ್ತೆ. ಈಗ ಶಿವಾನಂದ ಪಾಟೀಲ್ ಹೇಳಿದ್ರು, ತಾವ್ ಹೇಳಿದ್ರೆ ರಾಹುಲ್ ಗಾಂಧಿ ಭಾಷಣ ಮಾಡಿ ಹೋಗಿದ್ರಿ ಏನು ಜೀನ್ಸ್ ಮಾಡ್ಬೇಕಂತೇಳಿ. ರಾಹುಲ್ ಗಾಂಧಿ ಏನ್ ಹೇಳ್ಯಾರ ನನ್ಗೆ ಗೊತ್ತಿಲ್ಲ, ನನ್ಗೆ ಗಮನಕ್ಕೆ ಬಂದಿಲ್ಲ ಅಂತೇಳಿ ಆನ್ ದ ಫ್ಲೋರ್ ಆಫ್ ದಿ ಅಸೆಂಬ್ಲಿ ಹೇಳ್ತಾರೆ. ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ರಾಹುಲ್ ಗಾಂಧೀಜಿಯವರನ್ನೇ ದೆಲ್ಲಿಗೆ ಕರೆದು ಮೀಟಿಂಗ್ ಮಾಡಿದಾಗ ಅಲ್ಲೇ ಅವ್ರು ಹೇಳಿದ್ದಾರೆ ಇದು ನಾನು ಮಾತು ಕೊಟ್ಟಂತ ಪ್ರಾಜೆಕ್ಟ್ ತಾವು ಮಾಡ್ಬೇಕಂತೇಳಿ. ಇದು ಸಚಿವರ ಸಂಬಂಧಪಟ್ಟ ಸಚಿವರೇ ಇಲ್ಲ ಇಲ್ಲ, ಅವ್ರಿಗೆ ಮಾಹಿತಿ ಕೊರತೆ ಇತ್ತೇನೋ ಗೊತ್ತಿಲ್ಲ ನನಗೆ. ನಾನು ಇದ್ದಿದ್ರೆ ಹೇಳ್ತಾ ಇದ್ದೆ ಅವತ್ತು ಅವ್ರಿಗೆ, ಬಹುಶಃ ಇದು 5,000 ಕೋಟಿದೆ ಹೇಳಿದ್ದಾರೆ, 3,000 ಕೋಟಿ ಅಲ್ಲ 5,000 ಕೋಟಿದು ಇವತ್ತು ನಾವು ಜೀನ್ಸ್ ಪಾರ್ಕ್ ಬರ ಇಲ್ಲ ಬರ ಬಜೆಟ್ ಅಲ್ಲಿ ನಾವು ಇಟ್ಕೊಳ್ತಾ ಇದ್ವಿ. ಅದಕ್ಕೆ ಇಲ್ಲ, ನಾನು ಇವತ್ತು ಸಭೆ ಇಟ್ಕೊಂಡಿದ್ದೆ, ನಾವು ಕೋವಿಡ್ ಬಗ್ಗೆ ನಾವು ಸಭೆ ಇಟ್ಕೊಂಡಿದ್ವಿ, ವಿಮ್ಸ್ ಅಲ್ಲೇ ಇಟ್ಕೊಂಡಿದ್ವಿ ನಾವು ಶಾಸಕರು ಮತ್ತು ಡಿ ಸಿ ಅವರು ಎಲ್ಲ ಸೇರಿ ಇವತ್ತು ನಮ್ಮ ಎಲ್ಲರೂ ಸದಸ್ಯರು ಒಳಗೊಂಡಂತೆ ಇವತ್ತು ಒಂದು ಕಮಿಟಿ ಮಾಡಿಕೊಂಡು ಮಾಡ್ತಿರೋದು ನಾವೇ ಮಾಡ್ತಿರೋದು. ಬಟ್ ಏನಂದ್ರೆ ಜನ ಆತಂಕ ಪಡುವಂಥದ್ದು ಯಾರೂ ಇಲ್ಲ, ನಾವು ಸಮರ್ಥರಿದ್ದೀವಿ, ಸಿದ್ಧರಿದ್ದೀವಿ. ನಮ್ಮ ಜಿಲ್ಲೆ ಇವತ್ತು ನಾವು ಯಾವ ರೀತಿ ನಾವು ಅದನ್ನು ರೆಡಿ ಮಾಡ್ಕೋಬೇಕಂತ ಹೇಳಿದ್ದೀವಿ. ಬಹುಶಃ ಅಲ್ಲಿ ಏನಾಗಿದೆ ಜಿಂದಾಲಲ್ಲಿ ಆ ಕಾರ್ಖಾನೆ ಇದ್ದಾಗ ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಾ ಇರ್ತಾರೆ, ಅಲ್ಲಿ ರ್ಯಾಂಡಮ್ ಚೆಕ್ಕಲ್ಲಿ ಅಲ್ಲಿ ಆಗಿರ್ಬೋದು. ಅದಕ್ಕೆ ಏನು ಇವತ್ತು ಕಡಿವಾಣ ಹಾಕಬೇಕು, ಯಾವ ರೀತಿ ಮಾಡ್ಕೋಬೇಕು ಅನ್ನೋದಂಥದ್ದನ್ನು ನಾವು ಇವತ್ತು ಚರ್ಚೆ ಮಾಡ್ತೀವಿ. ಇಲ್ಲ, ನಮಗಿನ್ನ ಬರಲಿಲ್ಲ, ಬರುತ್ತೆ, ಹೇಳ್ತೀವಿ ಅದನ್ನು. ನಮ್ಮ ಬಳ್ಳಾರಿ ಮಟ್ಟಕ್ಕೆ ನಾವು ಕೂಲಾಗೇ ಇದ್ದೀವಿ, ಏನು ತೊಂದರೆ ಇಲ್ಲ. ದೊಡ್ಡ ದೊಡ್ಡ ಇದಕ್ಕೆ ಅಂದರೆ ಈಗಾಗಲೇ ಕೂಡ ಬೆಂಗಳೂರು ಅಂತ ನಗರಕ್ಕೆ, ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಹಾಂ, ಅದನ್ನು ಇವತ್ತು ಇಲ್ಲ, ಅದನ್ನ ಬಾರ್ಡರ್ ಅಲ್ಲಿ ನಾವು ಚೆಕಪ್ ಮಾಡ್ಕೊಂತೀವಿ. ಅದನ್ನ ಇಲ್ಲ, ಈ ಸರ್ತಿ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ದಿನ ರ್ಯಾಂಡಮ್ ಚೆಕ್ ಮಾಡ್ತಾ ಇದ್ದೀವಿ. ರ್ಯಾಂಡಮ್ ಚೆಕ್ ಅಂದ್ರೆ ಇಲ್ಲ, ರ್ಯಾಂಡಮ್ ಚೆಕ್ ಅಲ್ಲಿ ಅಂದ್ರೆ ಒಂದು 100 ಜನಕ್ಕೆ ಮಾಡ್ತಾ ಇದ್ದೀವಿ. 100 ಜನದಲ್ಲಿ ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಂತೇಳಿ ಇವತ್ತು ಮಾಡ್ತಾ ಇದ್ದೀವಿ. ಮೊನ್ನೆ 100 ಜನದ ಮಾಡಿದಾಗ ಇಬ್ಬರಿಗೆ ಬಂತ ಅಂದ್ರೆ 2% 0.2% ಕೊಡ್ತಾ ಇದ್ದೀವಿ. ಹಾಂ, ಸ್ಟೇಟ್ ಲೆವೆಲಿಂದ. ಹಾಂ, ಅದೇ ನಮ್ಮಲ್ಲಿ ಈಗಾಗಲೇ ಕೂಡ 17 ಜನ ಆಕ್ಟಿವ್ ಕೇಸಸ್ ಇದ್ವು, ಅದರಲ್ಲಿ ಡಿಸ್ಚಾರ್ಜ್ 4 ಜನ ಆಗಿದ್ದಾರೆ, 13 ಜನ ಮಾತ್ರ ಇವತ್ತು ಆಕ್ಟಿವ್ ಕೇಸಸ್ ಬಳ್ಳಾರಿ ಜಿಲ್ಲೆಯಲ್ಲಿ. ಜಿಂದಾಲ್ ಅಂತ ಇವತ್ತಿನ ಅದು ಮಾಹಿತಿ ಬರಲಿಲ್ಲ, ಎಲ್ಲಿಂದ ಇದಾಗಿದ್ದಾರೆ ಅಂತ ಹೇಳಿ ತೊಗೊಂತೀನಿ ಹೇಳ್ತೀನಿ ನಿಮಗೆ. ಇಲ್ಲ, ಅದಕ್ಕಿಂತ ನಾವು ಅಲ್ಲಿ ಯಾಕಂದರೆ ಅದು ಭಾಳ ದೊಡ್ಡ ಜನ ನಿಬಿಡ ಭಾಳ ಜನಸಂಖ್ಯೆ ಕೂಡುವಂಥದ್ದನ್ನು ಫ್ಯಾಕ್ಟ್ರಿ ಹತ್ರ. ಆ ಬೇರೆ ಬೇರೆ ರಾಜ್ಯದಿಂದ ಬಂದಾಗ ಅವ್ರನ್ನ ಚೆಕ್ ಮಾಡೋಕ್ಕೂ ಆಗಲ್ಲ ಬೇಗ, ನಾವು ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ನೋಡ್ತಾ ಇದ್ದೀವಿ. ಬಟ್ ನೆಮ್ಮು, ಕೆಮ್ಮು, ನೆಗಡಿ ಇಂಥವನ್ನೆಲ್ಲ ಏನು ಇದಾದಾಗ ಅವ್ರಿಗೆ ಯಾವ ರೀತಿ ಕೊಡಬೇಕಂತೇಳಿ ಒಂದು ಗೈಡ್ ಲೈನ್ ಇವತ್ತು ಕೊಟ್ಟಿದ್ದಾರೆ. ಹೌದೌದು, ಹೌದು, ಅದೇ ಕಂಟ್ರೋಲ್ ಮಾಡ್ತೀವಿ ಅದನ್ನು. ಇವತ್ತು ಮೀಟಿಂಗಲ್ಲಿ ತೊಗೊಂಡು ಜಿಂದಾಲ್ಗೇ ಸಪ್ರೇಟಾಗಿ ಯಾವ ರೀತಿ ಅಲ್ಲೆಲ್ಲ ಚೆಕ್ ಮಾಡಬೇಕು, ನಮ್ಮ ಡಿ ಎಚ್ ಓಗೆ, ನಮ್ಮ ಡಿ ಸಿ ಅವ್ರಿಗೆ, ನಮ್ಮ ಟಿ ಎಚ್ ಓಗಳಿಗೆ ಇವತ್ತು ಆದೇಶ ಹೇಳ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.